ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಟಿವಿಗಳಲ್ಲಿ, ಸಿನಿಮಾಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಅಡ್ವರ್ಟೈಸ್ ಬಂತು ಅಂದರೆ ಮುಖ ಬೇರೆ ಕಡೆಗೆ ತಿರುಗಿಸ್ತೀವಿ. ಆ ದೃಶ್ಯಗಳು ನಮ್ಮ ಕಣ್ಣ ಮುಂದಿರೋಷ್ಟು ಕಾಲ ಅದೇನೋ ಒಂಥರ ಕಸಿವಿಸಿ. ಆದರೆ ಅದೇ ಸಿನಿಮಾಗಳಲ್ಲಿ, ಜಾಹೀರಾತುಗಳಲ್ಲಿ ಸಿಗರೇಟು, ಗುಟ್ಕಾ, ಪಾನ್ ಮಸಾಲ ಇತ್ಯಾದಿಗಳ ವೈಭವೀಕರಿಸೋದನ್ನು ನೋಡೋದು ಅಂದರೆ ಖುಷಿ. ಹೀರೋನ ಮ್ಯಾನರಿಸಮ್, ಮ್ಯೂಸಿಕ್ ಅಬ್ಬರ, ಚಿತ್ರ ವಿಚಿತ್ರ ದೃಶ್ಯಗಳು ಸೆಳೆದುಕೊಂಡು ಬಿಟ್ಟಿರುತ್ತವೆ. ಅಲ್ಲೆಲ್ಲೋ ಮೂಲೆಯಲ್ಲಿ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಸಣ್ಣ ಅಕ್ಷರದ ಸಾಲುಗಳು, ಸಿಗರೇಟು, ಗುಟ್ಕಾ ಪ್ಯಾಕೆಟ್ ಮೇಲಿರೋ ಕ್ಯಾನ್ಸರ್ ಪೀಡಿತ ವ್ಯಕ್ತಿಗಳ ಚಿತ್ರಗಳು ಕಣ್ಣಿಗೆ ಬಿದ್ದರೂ ಅದು ಅಷ್ಟೊಂದು ಗಂಭೀರ ಅಂತ ಅನಿಸೋದೇ ಇಲ್ಲ. ಹೀಗಾಗಿ ಕ್ಯಾನ್ಸರ್ ಕುರಿತ ಇಂತಹ ಜಾಗೃತಿ ಅಭಿಯಾನವೊಂದು ಕಣ್ಣಿಗೆ ಕಂಡರೂ ಕಾಣದಂತೆ ಮಾಯವಾಗ್ಬಿಡುತ್ತೆ. ಜಾಗತಿಕವಾಗಿ ಕಾಡ್ತಾ ಇರೋ ಕ್ಯಾನ್ಸರ್ ವಿರುದ್ಧ ವಿಶ್ವವ್ಯಾಪಿ ಹೋರಾಟ ನಡೀತಾ ಇದೆ ಅನ್ನೋ ಗಂಭೀರ ವಿಚಾರ ಬಹಳಷ್ಟು ಮಂದಿಗೆ ಹೊಳೆಯೋದೇ ಇಲ್ಲ. ಕ್ಯಾನ್ಸರ್ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಚಿಂತನೆ ಮಾಡೋ ಅಗತ್ಯ ಇದೆಯಾ? ಪ್ರತಿ ವರ್ಷ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಿಸ್ತಾ ಇರೋದಾದ್ರೂ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಆಧುನಿಕತೆಯ ನಾಗಾಲೋಟದ ನಡುವೆ ಮನುಷ್ಯನ ಜೀವನ ಪದೇ ಪದೇ ಅಪ್ಡೇಟ್ ಆಗ್ತಾನೆ ಇದೆ. ಆದರೆ ಅದೆಷ್ಟೇ ಬದಲಾದರೂ ಕಾಡುವ ದೇಹದ ವೈಪರೀತ್ಯಗಳಿಂದ ಶಾಶ್ವತವಾಗಿ ಹೊರಬರೋಕೆ ಆಗೋದೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗ್ತಾ ಇದೆ ಈ ಕ್ಯಾನ್ಸರ್ ದಿನ. ಸುಮಾರು 100ಕ್ಕೂ ಹೆಚ್ಚು ರೋಗಗಳನ್ನು ಈ ಕ್ಯಾನ್ಸರ್ ಪ್ರತಿನಿಧಿಸುತ್ತೆ. ಹಾಗಂತ ಕ್ಯಾನ್ಸರ್ ಅನ್ನೋದು ನಿನ್ನೆ ಮೊನ್ನೆಯ ಕಾಯಿಲೆ ಅಲ್ಲ. ಶಕಪೂರ್ವದಿಂದಲೂ ಈ ಕ್ಯಾನ್ಸರ್ಗೆ ತನ್ನದೇ ಆದ ಇತಿಹಾಸವಿದೆ. ಈಜಿಪ್ಟ್ನಲ್ಲಿ ಸಂರಕ್ಷಿಸಿಟ್ಟ ಮಮ್ಮಿಗಳ ಕಳೇಬರದಲ್ಲೂ ಕ್ಯಾನ್ಸರ್ ಇತ್ತು ಅನ್ನೋದನ್ನು ಇತಿಹಾಸಕಾರರು ದಾಖಲಿಸಿದ್ದಾರೆ. ಗ್ರೀಕ್ ವೈದ್ಯಕೀಯ ಪಿತಾಮಹ ಎಂದೇ ಕರೆಸಿಕೊಳ್ಳುವ ಹಿಪೋಕ್ರೇಟ್ಸ್ ಎಂಬಾತ ಶಕಪೂರ್ವ 400ರಲ್ಲೇ ಮಾನವ ದೇಹದ ಮೇಲೆ ಉಂಟಾಗುವ ಅಸಹಜ ಗೆಡ್ಡೆಗಳ ಕುರಿತು ಅಧ್ಯಯನ ನಡೆಸಿದ್ದ. ಆಗ ಆತ ಕರ್ಸಿನೋಸ್ ಮತ್ತು ಕರ್ಸಿನೋಮಾ ಎನ್ನುವ ಪದಗಳ ಮೂಲಕ ಮೊಟ್ಟಮೊದಲ ಬಾರಿಗೆ ಕ್ಯಾನ್ಸರ್ ಕುರಿತ ಮಾಹಿತಿಗಳನ್ನು ದಾಖಲಿಸಿದ್ದ. ಗ್ರೀಕ್ನಲ್ಲಿ ಈ ಪದಗಳು ಏಡಿಯನ್ನು ಉಲ್ಲೇಖಿಸುತ್ತೆ. ಕ್ರಿಸ್ತಪೂರ್ವ 28ರಿಂದ 50ರ ವೇಳೆಯಲ್ಲಿ ರೋಮನ್ ವೈದ್ಯ ಸೆಲ್ಸಸ್ ಗ್ರೀಕ್ ಪದವನ್ನ ಕ್ಯಾನ್ಸರ್ ಎಂದು ಭಾಷಾಂತರಿಸಿದ್ರು. ಕ್ಯಾನ್ಸರ್ನ ಕುರಿತ ಕುತೂಹಲ ಹಾಗೂ ಅಧ್ಯಯನಗಳು ಅಲ್ಲಿಗೆ ಸೀಮಿತ ಆಗಿರಲಿಲ್ಲ. ಅದಾದ ನಂತರ ಜರ್ಮನ್ ಜೀವಶಾಸ್ತ್ರಜ್ಞರು ಸೂಕ್ಷ್ಮ ದರ್ಶಕದ ಮೂಲಕ ಆರೋಗ್ಯಕರ ಜೀವಕೋಶಗಳಿಂದ ರೂಪಾಂತರಗಳು ಅಥವಾ ವ್ಯತ್ಯಾಸಗಳಿಂದ ಕ್ಯಾನ್ಸರ್ ಜೀವಕೋಶಗಳು ಉಂಟಾಗುತ್ತವೆ ಅನ್ನೋದನ್ನು ಕಂಡುಹಿಡಿದ್ರು. 1902ರಲ್ಲಿ ಥಿಯೋಡರ್ ಬೊವೇರಿಯಾ ಹೆಸರಿನ ಪ್ರಾಣಿಶಾಸ್ತ್ರಜ್ಞ ಕ್ಯಾನ್ಸರ್ ಮೂಲ ಆನುವಂಶಿಕ ಹಿನ್ನೆಲೆಯನ್ನ ಕಂಡುಹಿಡಿದ. 1900ರಲ್ಲಿ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಅನಿಲೀನ್, ಕಲ್ಲಿದ್ದಲು ಟಾರ್ಗಳು ಮತ್ತು 10 ಹಲವು ವಿಷಕಾರಿ ಅಂಶಗಳು ಕಾರಣ ಅನ್ನೋದನ್ನ ಅಧ್ಯಯನದ ಮೂಲಕ ಪತ್ತೆ ಹಚ್ಚಿದ್ರು. ಇದರ ಜೊತೆಯಲ್ಲಿ ಕೆಲವು ಸೋಂಕುಗಳು ಅಥವಾ ವೈರಸ್ಗಳು, ಉದಾಹರಣೆಗೆ ಹೆಪಾಟೈಟಿಸ್ B ಅಥವಾ C ಸೋಂಕುಗಳು, ಎಪ್ಸಟೈನ್-ಬಾರ್ ವೈರಸ್ ಇತ್ಯಾದಿಗಳು ಕೆಲ ಬಗೆಯ ಕ್ಯಾನ್ಸರ್ಗಳಲ್ಲಿ ಪ್ರಾಣಾಪಾಯಕ್ಕೆ ಕಾರಣವಾಗುತ್ತವೆ ಎನ್ನುವುದರ ಕುರಿತು ಅಧ್ಯಯನ ನಡೆಸಿದ್ರು. 1930 ಮತ್ತು 40ರ ದಶಕಗಳಲ್ಲಿ ಕ್ಯಾನ್ಸರ್ ಬಹುತೇಕ ಪ್ರಕರಣಗಳಲ್ಲಿ ಪ್ರಮುಖ ಕಾರಣ ಅಂದರೆ ಅದು ತಂಬಾಕು ಉತ್ಪನ್ನ ಅನ್ನೋದು ಖಚಿತಪಡಿಸಲಾಯಿತು. 1971ರಲ್ಲಿ ನ್ಯಾಷನಲ್ ಕ್ಯಾನ್ಸರ್ ಆಕ್ಟ್ ರಚಿಸೋ ಮೂಲಕ ಕ್ಯಾನ್ಸರ್ ವಿರುದ್ಧ ಅಧಿಕೃತ ಕಾರ್ಯಾಚರಣೆ ಆರಂಭಿಸಿದ್ರು. ಇನ್ನು ನಮ್ಮ ಆಯುರ್ವೇದದಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಇಲ್ಲಿ ಕೇವಲ ಮಾಹಿತಿಯಷ್ಟೇ ಅಲ್ಲದೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದು ಹೇಗೆ, ಅದನ್ನು ಗುಣಪಡಿಸೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಇದೆ. ಆಯುರ್ವೇದದಲ್ಲಿ ಕ್ಯಾನ್ಸರ್ ಬಗ್ಗೆ ಅರ್ಬುದ ಅಂತ ಉಲ್ಲೇಖ ಆಗಿದೆ. ಅರ್ಬುದ ಅಥವಾ ಗ್ರಂಥಿ ಈ ರೀತಿಯಾಗಿ ಕ್ಯಾನ್ಸರ್ ಬಗ್ಗೆ 5000 ವರ್ಷಗಳ ಹಿಂದೆನೆ ಇದು ಡಿಫಿಕಲ್ಟ್ ಟು ಕ್ಯೂರ್, ಕಷ್ಟವಾಗಿ ಸಾಧ್ಯಪಡಿಸುವಂಥದ್ದು, ಗುಣಪಡಿಸುವಂಥದ್ದು ಅಂತ ಹೇಳ್ತಾರೆ. ಈ ಆಯುರ್ವೇದದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಅನೇಕ ರಸೌಷಧಿಗಳು ಅಂದ್ರೆ ಹರ್ಬಲ್ ಪ್ರಿಪರೇಷನ್ಸ್ ಇರಬಹುದು, ಹರ್ಬೋ ಮಿನರಲ್ ಪ್ರಿಪರೇಷನ್ಸ್ ಇರಬಹುದು, ಇದರ ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇರಬಹುದು, ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಪೋಸ್ಟ್ ಕೀಮೋಥೆರಪಿ ಸ್ವಲ್ಪ ಪೇಷಂಟಿಗೆ ಕಂಫರ್ಟ್ ಆಗುವಂತಹ ಟ್ರೀಟ್ಮೆಂಟ್ ಇರಬಹುದು. ಇದೆಷ್ಟು ಟ್ರೀಟ್ಮೆಂಟ್ಗಳನ್ನು ನಾವು ಮಾಡ್ತಾ ಹೋಗಬಹುದು. ಕ್ಯಾನ್ಸರ್ ಬಂದಾಗ ಆಲ್ರೆಡಿ ಆ ಪೇಷಂಟ್ ತುಂಬಾ ನೋವಲ್ಲಿರ್ತಾರೆ. ಸೊ ಅವರಿಗೆ ನಾವು ಫಸ್ಟ್ ಯಾವುದೇ ಸೈನ್ಸ್ ಅನ್ನೋದಕ್ಕಿಂತ ಮುಂಚೆ ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಅವರ ಆಹಾರ ಪದ್ಧತಿ ಇರಬಹುದು, ಅವರಲ್ಲಿ ಸ್ಮಾಲ್ ಮೆಡಿಟೇಷನ್ ಅಂತದ್ದು, ಯೋಗ ಅಂತದ್ದು ಅಳವಡಿಸೋದಿರಬಹುದು, ಅಥವಾ ಆಯುರ್ವೇದದ ಈ ಥೆರಪಿಗಳಿರಬಹುದು, ಜೊತೆಗೆ ಕೆಲವು ಹರ್ಬಲ್ ಪ್ರಿಪರೇಷನ್ ಸ್ಟ್ರೆಂತ್ ಕೊಡುವಂಥದ್ದು ಇರಬಹುದು. ಇದನ್ನೆಲ್ಲದನ್ನು ಅಳವಡಿಸ್ತಾ ಬಂದಾಗ ಅವರಲ್ಲಿ ಈ ಡಿಸೀಸನ್ನ ಕೆಲವು ಕಡೆ ಕ್ಯೂರು ಮಾಡ್ಬೋದು, ಕೆಲವು ಕಡೆ ಪ್ರೊಲಾಂಗ್ ಮಾಡ್ತಾ ಹೋಗ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಪೇಷಂಟ್ ಒಬ್ರೇನೆ ಯುರೋಪ್ ಇಂದ ಬಂದಿದ್ರು. ಅವರು 4th ಸ್ಟೇಜ್ ಬೋನ್ ಕ್ಯಾನ್ಸರ್ ನಲ್ಲಿ ನರಳ್ತಾ ಇದ್ರು. ಸೊ ಡೆಫಿನೆಟ್ಲಿ ಮೆಟಾಸ್ಟಾಸಿಸ್ ಫುಲ್ ಬಾಡಿಗೆ ಆದಾಗ ನಾವು ಕ್ಯಾನ್ಸರ್ ಅನ್ನ ಗುಣಪಡಿಸಕ್ಕಾಗಲ್ಲ. ಆದರೆ ಅವರಿಗೆ ಉಳಿದಿರುವಂತಹ ಈ 1 ವರ್ಷ 2 ವರ್ಷ ಕೆಲವು ಸತಿ ಅದನ್ನು ಪ್ರೊಲಾಂಗ್ ಮಾಡಬಹುದು ನಾವು 5 ವರ್ಷದವರೆಗೆ ಪ್ರೊಲಾಂಗ್ ಮಾಡ್ತಾ ಬರಬಹುದು ಅದಷ್ಟು ದಿನ ಅವರಿಗೆ ಕಂಪ್ಲೀಟ್ ಜಾಯಿಂಟ್ ಪೇನ್ ತುಂಬಾ ಜಾಸ್ತಿ ಆಗುವಂತದ್ದು ಫರ್ದರ್ ಮೆಟಾಸ್ಟಾಸಿಸ್ ಜಾಸ್ತಿ ಆಗುವಂತದ್ದು ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಾವು ಆಯುರ್ವೇದದ ಟ್ರೀಟ್ಮೆಂಟ್ ಗಳನ್ನು ಅಳವಡಿಸ್ತಾ ಬರ್ತೀವಿ ಜೊತೆಗೆ ಫುಡ್ ಅಲ್ಲಿ ಸ್ಪೆಷಲಿ ಆಲ್ಕಲೈನ್ ಫುಡ್ ಅಂದ್ರೆ ಹೆಚ್ಚು ಸೊಪ್ಪು ಹಸಿ ತರಕಾರಿ ಹಣ್ಣುಗಳು ಈ ರೀತಿಯಾಗಿ ಮಸಾಲಾ ಇಲ್ದಿರುವಂತದ್ದು ಕುಕ್ ಫುಡ್ ಕಡಿಮೆ ಇರುವಂತದ್ದು ಬಾಡಿನಲ್ಲಿ ಆಲ್ಕಲೈನಿಟಿ ಜಾಸ್ತಿ ಮಾಡುವಂತಹ ಆಹಾರವನ್ನ ಸೇವನೆ ಮಾಡೋಕೆ ಹೇಳ್ತಾ ಬರ್ತೀವಿ ಜೊತೆಗೆ ಮೆಡಿಟೇಷನ್ ಮಾಡೋದ್ರಿಂದ ಅವರಲ್ಲಿ ಇರುವಂತಹ ಆಂಗ್ಸೈಟಿ ಕೆಲವು ಪೇಷಂಟ್ ಗೆ ಗೊತ್ತಿರುತ್ತೆ ಕ್ಯಾನ್ಸರ್ ಇದೆ ಅಂತ ಅಂತವರಲ್ಲಿ ಆಂಗ್ಸೈಟಿ ಇಂದನೇ ಹೆಚ್ಚಿಗೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ ಸೋ ಇದನ್ನ ಸಹ ಕಡಿಮೆ ಮಾಡೋಕೆ ಮೆಡಿಟೇಷನ್ ಹೆಲ್ಪ್ ಮಾಡ್ತಾ ಬರುತ್ತೆ ಆಯುರ್ವೇದದಲ್ಲಿ ಇದಲ್ದೇನೆ ಇನಿಷಿಯಲಿ ಬ್ಲಡ್ ಕ್ಯಾನ್ಸರ್ ಇದ್ರೆ ಅಥವಾ ಕೆಲವು ಸತಿ ಯೂಟ್ರೈನ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಇದ್ದಾಗ ಇಮಿಡಿಯೇಟ್ಲಿ ಪೇಷಂಟ್ ಏಜ್ ತುಂಬಾ ಕಡಿಮೆ ಇತ್ತು ಅಂದ್ರೆ ಕೆಲವು ಸತಿ ಸರ್ಜರಿ ಸಜೆಸ್ಟ್ ಮಾಡ್ತಾರೆ ಸರ್ಜರಿ ಆದ ತಕ್ಷಣ ಕೀಮೋಥೆರಪಿ ನಡೆದಾಗ ಅವರ ದೇಹದಲ್ಲಿ ತುಂಬಾ ದುರ್ಬಲತೆ ಅಥವಾ ಆಯಾಸ ಕಂಡುಕೊಂಡು ಬರುತ್ತೆ ಇದಕ್ಕೆ ಇಮಿಡಿಯೇಟ್ ಸೊಲ್ಯೂಷನ್ ಅಂದ್ರೆ ಆಯುರ್ವೇದ ಚಿಕಿತ್ಸೆ ತಗೊಳ್ಳುವಂತದ್ದು ಅವರಲ್ಲಿ ಇಮ್ಯುನಿಟಿ ಬೂಸ್ಟ್ ಅಪ್ ಆಗುತ್ತೆ ಮತ್ತೆ ಫರ್ದರ್ ಮೆಟಾಸ್ಟಾಸಿಸ್ ಅನ್ನ ಅವಾಯ್ಡ್ ಮಾಡ್ತಾ ಬರಬಹುದು ಹೀಗೆ ಆಯುರ್ವೇದದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ನ ಅಲಾಂಗ್ ವಿತ್ ಅಲೋಪತಿ ಸಿಸ್ಟಮ್ ಜೊತೆಗೆ ಅಳವಡಿಸ್ತಾ ಹೋಗ್ತಾ ಇದ್ದಂಗೆನೆ ಪೇಷಂಟ್ಗಳಿಗೆ ಹೆಚ್ಚಿಗೆ ಉಪಯುಕ್ತತೆ ಆಗುತ್ತೆ ಗೆಳೆಯರೇ ಸೃಷ್ಟಿಯ ಸೊಬಗು ಹಾಗೂ ಅದ್ಭುತಗಳಲ್ಲಿ ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ಳೋದು ಮನುಷ್ಯನ ದೇಹ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ಮಾಡಲ್ಪಟ್ಟಿರೋ ಮಾನವ ದೇಹ ನಿಜಕ್ಕೂ ಅದ್ಭುತಗಳ ಆಗರ ಸಾಮಾನ್ಯವಾಗಿ ಕೋಶ ವಿಭಜನೆ ಅನ್ನೋ ಪ್ರಕ್ರಿಯೆ ಮೂಲಕ ಮಾನವ ಜೀವಕೋಶಗಳು ಬೆಳೀತವೆ ಜೀವಕೋಶಗಳು ಹಳೆಯದಾದಾಗ ಅಥವಾ ಹಾನಿಗೊಳಗಾದಾಗ ಅವು ಸಾಯುತ್ತವೆ ಮತ್ತು ಹೊಸ ಜೀವಕೋಶಗಳು ಅಲ್ಲಿ ಸ್ಥಾನ ಪಡ್ಕೊಳ್ತವೆ ಆದರೆ ಕೆಲವೊಮ್ಮೆ ಈ ಕ್ರಮಬದ್ಧ ಪ್ರಕ್ರಿಯೆ ನಿಯಂತ್ರಣ ತಪ್ಪಿ ಅಸಹಜ ಅಥವಾ ಹಾನಿಗೊಳಗಾದ ಜೀವಕೋಶಗಳು ಬೆಳೆಯೋಕೆ ಶುರು ಮಾಡುತ್ತವೆ ಇಂತಹ ಜೀವಕೋಶಗಳಿಂದ ಉಂಟಾಗುವ ಗೆಡ್ಡೆಗಳೇ ಕ್ಯಾನ್ಸರ್ ಆಗಬಹುದು ಕ್ಯಾನ್ಸರ್ ಎನ್ನುವುದು ಜೀವಕೋಶಗಳು ಅನಿಯಂತ್ರಿತವಾಗಿ ವಿಭಜನೆಗೊಂಡು ಸುತ್ತಮುತ್ತಲಿನ ಅಂಗಾಂಶಗಳಿಗೆ ಹರಡಿದಾಗ ಉಂಟಾಗುವ ಕಾಯಿಲೆ ಡಿಎನ್ಎ ಬದಲಾವಣೆಯಿಂದ ಕ್ಯಾನ್ಸರ್ ಉಂಟಾಗುತ್ತೆ ಈ ಬದಲಾವಣೆಗಳನ್ನು ಆನುವಂಶಿಕ ಬದಲಾವಣೆಗಳು ಅಂತ ತಜ್ಞರು ಹೇಳ್ತಾರೆ ಮನುಷ್ಯನ ದೇಹದಲ್ಲಿ ಇಂತಹ ಕ್ಯಾನ್ಸರ್ ಎಲ್ಲಿ ಬೇಕಾದರೂ ಪ್ರಾರಂಭ ಆಗಬಹುದು ಈ ರೀತಿ ಉದ್ಭವಿಸಿದ ಕ್ಯಾನ್ರುಕ್ತ ಗೆಡ್ಡೆಗಳು ಹತ್ತಿರದ ಅಂಗಾಂಶಗಳಿಗೆ ಹರಡೋ ಮೂಲಕ ಸಂಪೂರ್ಣ ಆರೋಗ್ಯ ವ್ಯವಸ್ಥೆಯನ್ನೇ ಹದಗೆಡಿಸಿ ಬಿಡ್ತವೆ ಇವುಗಳಲ್ಲಿ ಹಾನಿಕಾರಕವಲ್ಲದ ಗೆಡ್ಡೆಗಳು ಸಹ ಇರಬಹುದು ಇದನ್ನು ಪರಿಪೂರ್ಣ ವೈದ್ಯಕೀಯ ತಪಾಸಣೆಯಿಂದ ಮಾತ್ರ ದೃಢೀಕರಿಸೋಕೆ ಸಾಧ್ಯ ಸ್ನೇಹಿತರೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಫಾರ್ ಕ್ಯಾನ್ಸರ್ ಪ್ರಕಾರ 2020ರಲ್ಲಿ ವಿಶ್ವದಾದ್ಯಂತ ಅಂದಾಜು 19.3 ಮಿಲಿಯನ್ ಹೊಸ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ ಇದರ ಜೊತೆಗೆ 18.1 ಮಿಲಿಯನ್ ಮೆಲನೋಮಾ ಚರ್ಮದ ಕ್ಯಾನ್ಸರ್ ಪ್ರಕರಣಗಳು ಸಹ ಪತ್ತೆಯಾಗಿವೆ ಸುಮಾರು 10 ಮಿಲಿಯನ್ ರೋಗಿಗಳು ಕ್ಯಾನ್ಸರ್ನಿಂದ 9.9 ಮಿಲಿಯನ್ ರೋಗಿಗಳು ಮೆಲನೋಮಾ ಚರ್ಮದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಸ್ತನ ಕ್ಯಾನ್ಸರ್ನ 2.3 ಮಿಲಿಯನ್ ಹೊಸ ಪ್ರಕರಣಗಳು ಶ್ವಾಸಕೋಶ 11.4% ಕೊಲೊರೆಕ್ಟಲ್ 10% ಪ್ರಾಸ್ಟೇಟ್ 7.3% ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕ್ಯಾನ್ಸರ್ನಿಂದ 5.6% ಮಂದಿ ಬಳಲುತ್ತಿದ್ದಾರೆ ಜನಸಂಖ್ಯೆ ಹೆಚ್ಚಳ ಅಭಿವೃದ್ಧಿ ಜಾಗತಿಕ ತಾಪಮಾನ ಇತ್ಯಾದಿಗಳನ್ನು ಗಮನದಲ್ಲಿರಿಸಿಕೊಂಡ್ರೆ 2040ರಲ್ಲಿ ಕ್ಯಾನ್ಸರ್ ಪೀಡಿತ ಸಂಖ್ಯೆ 28.9 ಮಿಲಿಯನ್ ಆಗಬಹುದು ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ 11 ಲಕ್ಷಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ 31 ಲಕ್ಷಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಇವುಗಳಲ್ಲಿ ಶೇಕಡ 28% ಪ್ರಕರಣಗಳು ತಂಬಾಕಿಗೆ ಸಂಬಂಧಿಸಿದ್ದವು ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ ಇದೇ ವೇಳೆ ಕರ್ನಾಟಕದಲ್ಲಿ ಪ್ರತಿ ವರ್ಷ 61,000 ಜನರು ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ 1.5 ಲಕ್ಷಕ್ಕೂ ಅಧಿಕ ಮಂದಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅನ್ನೋದು ಅತ್ಯಂತ ಕಳವಳಕಾರಿ ವಿಚಾರ ಈ ಪೈಕಿ ಶೇಕಡ 15% ಮಂದಿ ಮಹಿಳೆಯರು ತಂಬಾಕು ಹಾಗೂ ಶೇಕಡ 40% ಮಹಿಳೆಯರು ಗರ್ಭಕೋಶ ಹಾಗೂ ಸ್ತನ ಕ್ಯಾನ್ಸರ್ಗೆ ಒಳಗಾಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಭಾರತದಲ್ಲೂ ಕೂಡ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗ್ತಾ ಇದೆ ರಾಷ್ಟ್ರೀಯ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮೂಲಕ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋ ಜೊತೆಗೆ ಕ್ಯಾನ್ಸರ್ ಸಂಶೋಧನೆ ಮತ್ತು ಸುಧಾರಿತ ತೀವ್ರಗತಿಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಕ್ಯಾನ್ಸರ್ ಅನ್ನೋದು ಬಹುತೇಕ ಸಂದರ್ಭಗಳಲ್ಲಿ ಮನುಷ್ಯ ತನಗೆ ತಾನೇ ಆಹ್ವಾನಿಸಿಕೊಳ್ಳುವ ಆಪತ್ತು ಇನ್ನುಳಿದಂತೆ ಇತರೆ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಪ್ರಾಣಾಪಾಯ ಕಟ್ಟಿಟ್ಟ ಬುತ್ತಿ ಇದೇ ಕಾರಣಕ್ಕೆ ಫೆಬ್ರವರಿ 4ನ್ನು ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಿಸುತ್ತಾರೆ ಈ ಮೂಲಕ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ಸುರಕ್ಷಿತ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಕೊಡಲಾಗ್ತಾ ಇದೆ. ಇಂತಹ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಕೈಜೋಡಿಸಬಹುದಲ್ವಾ? ಇದು ಕ್ಯಾನ್ಸರ್ ಡೇ ಕುರಿತಂತೆ ಈ ದಿನದ ಮಾಹಿತಿ. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.